ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಾರ್ತಿಕ ಮಾಸದ ಮಂಗಳ ಪರ್ವದಲ್ಲಿ ನಡೆಯುವ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷದೀಪೋತ್ಸವ ವಿದ್ಯುಕ್ತವಾಗಿ ಆರಂಭಗೊಂಡಿದೆ. ಇದರ ಅಂಗವಾಗಿ ಶ್ರೀ ಸ್ವಾಮಿಗೆ ಹೊಸಕಟ್ಟೆ ಉತ್ಸವದೊಂದಿಗೆ ಧಾರ್ಮಿಕ ಪೂಜಾ ಕಾರ್ಯಗಳು ಪ್ರಾರಂಭಗೊಂಡವು. ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರ ನೇತೃತ್ವದಲ್ಲಿ ನವೆಂಬರ್ 23ರಂದು ರಾತ್ರಿ ಹೊಸಕಟ್ಟೆ ಉತ್ಸವದ ಪೂಜಾ ಕಾರ್ಯದ ವಿಧಿವಿಧಾನಗಳು ನೆರವೇರಿದವು. ಬೆಳ್ಳಿಯ ಲಾಲಕಿಯಲ್ಲಿ ಉತ್ಸವ ಮೂರ್ತಿಯನ್ನು ವಸಂತ ಮಹಲ್ನ ಹೊಸಕಟ್ಟೆಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು. ಹೊಸಕಟ್ಟೆಯಲ್ಲಿ ಶ್ರೀ ಸ್ವಾಮಿಗೆ ಅಷ್ಟವಿಧಾರ್ಚನೆ ನೆರವೇರಿದ ಬಳಿಕ ಉತ್ಸವ ದೇವಳಕ್ಕೆ ಹಿಂತಿರುಗಿತು. ಬೆಳ್ಳಿ ರಥದ ಸ್ವರ್ಣ ಮಂಟಪದಲ್ಲಿ ಕುಳ್ಳಿರಿಸಿದ ಸ್ವಾಮಿಗೆ ರಥೋತ್ಸವ ನಡೆಯಿತು. ಮಂಗಳಾರತಿ ಮಾಡಿ ಮೂರ್ತಿಯನ್ನು ದೇಗುಲದೊಳಗೆ ಕೊಂಡೊಯ್ಯುವುದರೊಂದಿಗೆ ಹೊಸಕಟ್ಟೆ ಉತ್ಸವ ಮುಕ್ತಾಯಗೊಂಡಿತು.